ಓಂ ಶಾಂತಿ. ದಿನಾಂಕ 9/11/23 ಪ್ರಾತಃ ಮುರುಳಿ ಬಾಪ್ತಾದ ಮಧುವನ. ಮಧುರ ಮಕ್ಕಳೇ, ದೇಹಾಭಿಮಾನದಲ್ಲಿ ಬರುವುದರಿಂದಲೇ ಮಾಯೆಯ ಪೆಟ್ಟು ಬೀಳುತ್ತದೆ. ದೇಹಿಯಾಭಿಮಾನಿಯಾಗಿರಿ, ಆಗ ತಂದೆಯ ಪ್ರತಿ ಶ್ರೀಮತದ ಪಾಲನೆ ಮಾಡಲು ಸಾಧ್ಯ. ದೇಹಾಭಿಮಾನದಲ್ಲಿ ಬರುವುದರಿಂದಲೇ ಮಾಯೆಯ ಪೆಟ್ಟು ಬೀಳುತ್ತದೆ. ದೇಹಿಯಾಭಿಮಾನಿಯಾಗಿರಿ, ಆಗ ತಂದೆಯ ಪ್ರತಿ ಶ್ರೀಮತದ ಪಾಲನೆ ಮಾಡಲು ಸಾಧ್ಯ. ಪ್ರಶ್ನೆ. ತಂದೆಯ ಬಳಿ ಎರಡು ಪ್ರಕಾರದ ಪುರುಷಾರ್ಥಿ ಮಕ್ಕಳಿದ್ದಾರೆ, ಅವರು ಯಾರು? ತಂದೆಯ ಬಳಿ ಎರಡು ಪ್ರಕಾರದ ಪುರುಷಾರ್ಥಿ ಮಕ್ಕಳಿದ್ದಾರೆ, ಅವರು ಯಾರು? ಉತ್ತರ. ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುವ ಪೂರ್ಣ ಪುರುಷಾರ್ಥ ಮಾಡುವವರು ಒಂದು ಪ್ರಕಾರದ ಮಕ್ಕಳಾಗಿದ್ದಾರೆ. ಪ್ರತಿ ಹೆಜ್ಜೆಯಲ್ಲಿ ತಂದೆಯ ಸಲಹೆ ತೆಗೆದುಕೊಳ್ಳುತ್ತಾರೆ. ಮತ್ತೊಂದು, ತಂದೆಗೆ ವಿಚ್ಛೇದನ ಕೊಡುವ ಪುರುಷಾರ್ಥ ಮಾಡುವಂತಹ ಮಕ್ಕಳು ಸಹ ಇದ್ದಾರೆ. ಕೆಲವರು ದುಃಖದಿಂದ ಬಿಡುಗಡೆಯೊಂದಲು ತಂದೆಯನ್ನು ಬಹಳ ನೆನಪು ಮಾಡುತ್ತಾರೆ. ಕೆಲವರು ನಂತರ ದುಃಖದಲ್ಲಿ ಸಿಕ್ಕಾಕಿಕೊಳ್ಳಲು ಬಯಸುತ್ತಾರೆ. ಇದು ಸಹ ಅದ್ಭುತವಾಗಿದೆಯಲ್ಲವೇ? ಹಾಡು. ಮಹಾಸಭೆಯಲ್ಲಿ ಜ್ಯೋತಿ ಬೆಳಗಿತು. ಓಂ ಶಾಂತಿ. ಮಕ್ಕಳು ಹಾಡನ್ನಂತೂ ಬಹಳ ಬಾರಿ ಕೇಳಿದ್ದೀರ. ಹೊಸ ಮಕ್ಕಳು ನಂತರ ಮತ್ತೆ ಹೊಸದಾಗಿ ಕೇಳುತ್ತಿರಬಹುದು. ತಂದೆ ಬಂದಾಗ ಬಂದು ತನ್ನ ಪರಿಚಯವನ್ನು ಕೊಡುತ್ತಾರೆ. ಮಕ್ಕಳಿಗೆ ಪರಿಚಯ ಸಿಕ್ಕಿದೆ. ನಾವೀಗ ಪಾರಲೌಕಿಕ ಮಾತಾಪಿತರ ಸಂತಾನರಾಗಿದ್ದೇವೆ ಎಂದು ತಿಳಿದಿದೆ. ಖಂಡಿತ ಮನುಷ್ಯ ಸೃಷ್ಟಿಯ ರಚಯಿತ ಮಾತಾಪಿತ ಆಗಿರಬೇಕು. ಆದರೆ ಮಾಯೆಯು ಮನುಷ್ಯರ ಬುದ್ಧಿಯನ್ನು ಪೂರ್ಣ ಸಾಯಿಸಿಬಿಟ್ಟಿದೆ. ಎಷ್ಟು ಸಾಧಾರಣ ವಿಚಾರವೂ ಬುದ್ಧಿಯಲ್ಲಿ ಕೂರುವುದಿಲ್ಲ. ನಮಗೆ ಭಗವಂತ ಜನ್ಮ ಕೊಟ್ಟಿದ್ದಾರೆ ಎಂದಂತೂ ಎಲ್ಲರೂ ಹೇಳುತ್ತಾರೆ. ಅಂದ ಮೇಲೆ ಖಂಡಿತ ಮಾತಾಪಿತರಾಗಿರಬೇಕು. ಭಕ್ತಿ ಮಾರ್ಗದಲ್ಲಿ ನೆನಪನ್ನೂ ಮಾಡುತ್ತಾರೆ. ಪ್ರತಿ ಧರ್ಮದವರು ಗಾಡ್ ಫಾದರ್ ನನ್ನು ಖಂಡಿತ ನೆನಪು ಮಾಡುತ್ತಾರೆ. ಭಕ್ತರು ಸ್ವತಃವಂತೂ ಭಗವಂತನಾಗಲು ಸಾಧ್ಯವಿಲ್ಲ. ಭಕ್ತರು ಭಗವಂತನ ಸಾಧನೆ ಮಾಡುತ್ತಾರೆ. ಗಾಡ್ ಫಾದರ್ ಅಂತೂ ಖಂಡಿತ ಎಲ್ಲರಿಗೂ ಒಬ್ಬರೇ ಇರಬೇಕು. ಅಂದರೆ ಎಲ್ಲ ಆತ್ಮಗಳ ತಂದೆ ಒಬ್ಬರಾಗಿದ್ದಾರೆ. ಎಲ್ಲ ಶರೀರಗಳ ತಂದೆ ಒಬ್ಬರಾಗಲು ಸಾಧ್ಯವಿಲ್ಲ. ಅವರಂತೂ ಅನೇಕ ತಂದೆಯರಿದ್ದಾರೆ. ಆ ಶಾರೀರಿಕ ತಂದೆ ಇದ್ದರೂ ಸಹ ಹೇ ಈಶ್ವರ ಎಂದು ನೆನಪು ಮಾಡುತ್ತಾರೆ. ಮನುಷ್ಯರು ತಿಳುವಳಿಕೆಹೀನರಾಗಿದ್ದಾರೆ, ತಂದೆಯ ಪರಿಚಯವನ್ನೇ ಮರೆತು ಹೋಗುತ್ತಾರೆ ಎಂದು ತಂದೆ ತಿಳಿಸುತ್ತಾರೆ. ಸ್ವರ್ಗದ ರಚಯಿತ ಖಂಡಿತ ಒಬ್ಬರೇ ತಂದೆ ಆಗಿದ್ದಾರೆ ಎಂದು ನೀವು ತಿಳಿದಿದ್ದೀರ. ಈಗ ಕಲಿಯುಗವಿದೆ. ಖಂಡಿತ ಕಲಿಯುಗದ ವಿನಾಶವಾಗುತ್ತದೆ. ಪ್ರಾಯಲೋಪ ಎಂಬ ಶಬ್ದವಂತೂ ಪ್ರತಿ ವಿಚಾರದಲ್ಲಿ ಬರುತ್ತದೆ. ಸತ್ಯಯುಗ ಈಗ ಪ್ರಾಯಲೋಪವಾಗಿದೆ ಎಂದು ಮಕ್ಕಳು ತಿಳಿದಿದ್ದಾರೆ. ಒಳ್ಳೆಯದು. ಸತ್ಯಯುಗ ಪ್ರಾಯಲೋಪವಾಗುತ್ತದೆ, ನಂತರ ತ್ರೇತ ಬರುತ್ತದೆ ಎಂಬುದು ಸತ್ಯಯುಗದಲ್ಲಿ ಅವರಿಗೆ ತಿಳಿದಿರುತ್ತದೆಯೇ ಎಂಬುದು ನಂತರ ಪ್ರಶ್ನೆ ಉದ್ಭವವಾಗುತ್ತದೆ. ಇಲ್ಲ, ಅಲ್ಲಂತೂ ಈ ಜ್ಞಾನದ ಅವಶ್ಯಕತೆಯೇ ಇರುವುದಿಲ್ಲ. ಸೃಷ್ಟಿಯ ಚಕ್ರ ಹೇಗೆ ತಿರುಗುತ್ತದೆ, ನಮ್ಮ ಪಾರಲೌಕಿಕ ತಂದೆ ಯಾರು ಎಂಬ ವಿಚಾರಗಳು ಯಾರ ಬುದ್ಧಿಯಲ್ಲೂ ಇರುವುದಿಲ್ಲ. ಇದನ್ನು ನೀವು ಮಕ್ಕಳೇ ತಿಳಿದಿದ್ದೀರ. ನೀವು ಮಾತಾಪಿತಾ, ನಾವು ನಿಮ್ಮ ಮಕ್ಕಳು ಎಂದು ಮನುಷ್ಯರು ಹಾಡುತ್ತಾರೆ, ಆದರೆ ತಿಳಿದುಕೊಂಡಿಲ್ಲ. ಅಂದ ಮೇಲೆ ಹೇಳದೇ ಇರುವುದರ ಸರಿಸಮವಾಗುತ್ತದೆ. ತಂದೆಯನ್ನು ಮರೆತಿದ್ದಾರೆ, ಆದ್ದರಿಂದ ಅನಾಥರಾಗಿದ್ದಾರೆ. ತಂದೆ ಪ್ರತಿ ವಿಚಾರವನ್ನು ತಿಳಿಸುತ್ತಾರೆ. ಶ್ರೀಮತದಂತೆ ಹೆಜ್ಜೆ ಹೆಜ್ಜೆಗೂ ನಡೆಯಿರಿ. ಇಲ್ಲವೆಂದರೆ ಯಾವುದಾದರೂ ಒಂದು ಸಮಯ ಮಾಯೆ ಬಹಳ ಮೋಸ ಮಾಡುತ್ತದೆ. ಮಾಯೆ ಇರುವುದೇ ಮೋಸಗಾರ. ಮಾಯೆಯಿಂದ ಬಿಡಿಸುವುದು ತಂದೆಯದ್ದೇ ಕೆಲಸವಾಗಿದೆ. ರಾವಣನಂತೂ ದುಃಖ ನೀಡುವವನೇ ಆಗಿದ್ದಾನೆ, ತಂದೆ ಸುಖ ನೀಡುವವರಾಗಿದ್ದಾರೆ. ಮನುಷ್ಯ ಈ ವಿಚಾರಗಳನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ದುಃಖ ಸುಖ ಎಲ್ಲವನ್ನು ಭಗವಂತನೇ ಕೊಡುತ್ತಾನೆ ಎಂದು ಅವರಂತೂ ತಿಳಿದಿದ್ದಾರೆ. ಮನುಷ್ಯ ದುಃಖಿಯಾಗಲು ವಿವಾಹಗಳಲ್ಲಿ ಎಷ್ಟು ಖರ್ಚು ಮಾಡುತ್ತಾರೆ ಎಂದು ತಂದೆ ತಿಳಿಸುತ್ತಾರೆ. ಪವಿತ್ರ ಸಂತಾನರನ್ನು
ಅಪವಿತ್ರ ಮಾಡುವ ಪುರುಷಾರ್ಥ ಮಾಡಲಾಗುತ್ತದೆ. ಇದನ್ನು ಸಹ ನೀವು ಅರ್ಥ ಮಾಡಿಕೊಳ್ಳಬಹುದು. ಜಗತ್ತು ತಿಳಿದುಕೊಳ್ಳುವುದಿಲ್ಲ. ಈ ವಿಷಯ ಸಾಗರದಲ್ಲಿ ಮುಳುಗಲು ಎಷ್ಟು ಸಮಾರಂಭಗಳನ್ನು ಮಾಡುತ್ತಾರೆ. ಸತ್ಯಯುಗದಲ್ಲಿ ಈ ವಿಷ ಇರುವುದಿಲ್ಲ ಎಂಬುದು ಅವರುಗಳಿಗೆ ತಿಳಿದಿಲ್ಲ. ಅದು ಕ್ಷೀರ ಸಾಗರವೇ ಆಗಿದೆ. ಇದಕ್ಕೆ ವಿಷಯ ಸಾಗರ ಎನ್ನಲಾಗುತ್ತದೆ. ಅದು ಸಂಪೂರ್ಣ ನಿರ್ವಿಕಾರಿ ಜಗತ್ತಾಗಿದೆ. ಭಲೇ ತ್ರೇತದಲ್ಲಿ ಎರಡು ಕಲೆ ಕಡಿಮೆಯಾಗುತ್ತದೆ, ಆದರೂ ಸಹ ಅದನ್ನು ನಿರ್ವಿಕಾರಿ ಜಗತ್ತು ಎನ್ನಲಾಗುತ್ತದೆ. ಅಲ್ಲಿ ವಿಕಾರವಿರಲು ಸಾಧ್ಯವಿಲ್ಲ, ಏಕೆಂದರೆ ರಾವಣನ ರಾಜ್ಯ ದ್ವಾಪರದಿಂದಲೇ ಶುರುವಾಗುತ್ತದೆ. ಅರ್ಧ ಅರ್ಧ ಇದೆಯಲ್ಲವೇ, ಜ್ಞಾನಸಾಗರ ಮತ್ತು ಅಜ್ಞಾನ ಸಾಗರ. ಅಜ್ಞಾನದ್ದೂ ಸಹ ಸಾಗರವಿದೆಯಲ್ಲವೇ. ಮನುಷ್ಯ ಎಷ್ಟು ಅಜ್ಞಾನಿಯಾಗಿದ್ದಾನೆ, ತಂದೆಯನ್ನೂ ತಿಳಿದುಕೊಂಡಿಲ್ಲ. ಇದನ್ನು ಮಾಡುವುದರಿಂದ ಭಗವಂತ ಸಿಗುತ್ತಾರೆ ಎಂದು ಕೇವಲ ಹೇಳುತ್ತಿರುತ್ತಾರೆ, ಏನೂ ಸಹ ಸಿಗುವುದಿಲ್ಲ. ತಲೆ ಚಚ್ಚಿಕೊಳ್ಳುತ್ತಾ ದುಃಖಿ ಅನಾಥರಾಗುತ್ತಾರೆ. ಆಗಲೇ ಮತ್ತೆ ನಾನು ಧಣಿ ಬರುತ್ತೇನೆ. ಧಣಿಯ ಹೊರತಾಗಿ ಮಾಯಿ ಮೊಸಳೆ ಎಲ್ಲರನ್ನೂ ತಿಂದು ಬಿಟ್ಟಿದೆ. ಮಾಯಿ ಬಹಳ ಪ್ರಬಲವಾಗಿದೆ ಎಂದು ತಂದೆ ತಿಳಿಸುತ್ತಾರೆ. ಅನೇಕರಿಗೆ ಮೋಸ ಆಗುತ್ತದೆ. ಕೆಲವರಿಗೆ ಕಾಮದ ಪೆಟ್ಟು, ಕೆಲವರಿಗೆ ಮೋಹದ ಪೆಟ್ಟು ಬೀಳುತ್ತದೆ. ದೇಹಾಭಿಮಾನದಲ್ಲಿ ಬರುವುದರಿಂದಲೇ ಪೆಟ್ಟು ಬೀಳುತ್ತದೆ. ಶ್ರಮ ಇರುವುದೇ ದೇಹಿ ಅಭಿಮಾನಿ ಆಗುವುದರಲ್ಲಿ. ಆದ್ದರಿಂದ ಎಚ್ಚರಿಕೆ, ಮನ್ಮನಾಭವ ಎಂದು ತಂದೆ ಪದೇ ಪದೇ ಹೇಳುತ್ತಾರೆ. ತಂದೆಯನ್ನು ನೆನಪು ಮಾಡಲಿಲ್ಲವೆಂದರೆ ಮಾಯಿ ಪೆಟ್ಟು ಹಾಕುತ್ತದೆ. ಆದ್ದರಿಂದ ನಿರಂತರವಾಗಿ ನೆನಪು ಮಾಡುವ ಅಭ್ಯಾಸ ಮಾಡಿ, ಇಲ್ಲವೆಂದರೆ ಮಾಯೆ ಉಲ್ಟಾ ಕರ್ತವ್ಯ ಮಾಡಿಸಿಬಿಡುತ್ತದೆ. ಸರಿ ತಪ್ಪಿನ ಬುದ್ಧಿಯಂತೂ ಸಿಕ್ಕೇ ಇದೆ. ಎಲ್ಲಿಯೇ ಆದರೂ ತಬ್ಬೆಬ್ಬಾದರೆ ತಂದೆಯನ್ನು ಕೇಳಿ. ತಂತಿನಲ್ಲಿ, ಪತ್ರದಲ್ಲಿ ಅಥವಾ ಫೋನ್ನಲ್ಲಿ ಕೇಳಬಹುದು. ಬೆಳಿಗ್ಗೆ ಬೆಳಿಗ್ಗೆ ಫೋನ್ ತಕ್ಷಣ ಸಿಗಲು ಸಾಧ್ಯವಿದೆ, ಏಕೆಂದರೆ ಆ ಸಮಯದಲ್ಲಿ ನಿಮ್ಮ ಹೊರತಾಗಿ ಉಳಿದವರೆಲ್ಲರೂ ಮಲಗಿರುತ್ತಾರೆ. ಅಂದ ಮೇಲೆ ಫೋನ್ನಲ್ಲಿ ನೀವು ಕೇಳಬಹುದು. ದಿನ ಪ್ರತಿದಿನ ಫೋನ್ ಇತ್ಯಾದಿಯ ಶಬ್ದವೂ ಸುಧಾರಣೆಯಾಗುತ್ತಿರುತ್ತದೆ. ಆದರೆ ಸರ್ಕಾರ ಬಡವಾಗಿದೆ, ಆದ್ದರಿಂದ ಹಾಗೆಯೇ ಖರ್ಚು ಮಾಡುತ್ತದೆ. ಈ ಸಮಯದಲ್ಲಂತೂ ಎಲ್ಲ ಟೊಳ್ಳು ಸ್ಥಿತಿಯುಳ್ಳ ತಮೋ ಪ್ರಧಾನವಾಗಿದೆ. ಆದರೂ ಸಹ ಖಾಸಾಗಿ ಭಾರತವಾಸಿಗಳಿಗೆ ರಜೋ ತಮೋ ಗುಣಿ ಎಂದು ಏಕೆ ಹೇಳಲಾಗುತ್ತದೆ? ಏಕೆಂದರೆ ಇವರೇ ಎಲ್ಲರಿಗಿಂತ ಹೆಚ್ಚು ಸತೋ ಪ್ರಧಾನರಾಗಿದ್ದರು. ಅನ್ಯ ಧರ್ಮದವರು ಅಷ್ಟೊಂದು ಸುಖವನ್ನೂ ನೋಡಿಲ್ಲ, ದುಃಖವನ್ನೂ ನೋಡಿಲ್ಲ. ಅವರು ಈಗ ಸುಖಿಯಾಗಿದ್ದಾರೆ. ಆದ್ದರಿಂದ ಇಷ್ಟೆಲ್ಲ ಧಾನ್ಯ ಇತ್ಯಾದಿಯನ್ನು ಕಳಿಸುತ್ತಿರುತ್ತಾರೆ. ಅವರುಗಳ ಬುದ್ಧಿ ರಜೋ ಪ್ರಧಾನವಾಗಿದೆ. ವಿನಾಶಕ್ಕಾಗಿ ಎಷ್ಟೊಂದು ಸಂಶೋಧನೆ ಮಾಡುತ್ತಾರೆ, ಆದರೆ ಅವರುಗಳಿಗೆ ಇದು ಗೊತ್ತಾಗುವುದಿಲ್ಲ. ಆದ್ದರಿಂದ ಅವರುಗಳಿಗೆ ಬಹಳ ಚಿತ್ರ ಇತ್ಯಾದಿಯನ್ನು ಕಳಿಸಬೇಕಾಗುತ್ತದೆ. ಆಗ ಅವರಿಗೂ ಗೊತ್ತಾಗುತ್ತದೆ, ಈ ವಸ್ತುವಂತೂ ಬಹಳ ಚೆನ್ನಾಗಿದೆ ಎಂದು ಕಡೆಯಲ್ಲಿ ಅರ್ಥ ಮಾಡಿಕೊಳ್ಳುತ್ತಾರೆ. ಈಶ್ವರೀಯ ತಂದೆಯ ಉಡುಗೊರೆ ಎಂದು ಇದರಲ್ಲಿ ಬರೆದಿದೆ. ಆಪತ್ತಿನ ಸಮಯ ಬಂದಾಗ ಶಬ್ದ ಹೊರಡುತ್ತದೆ. ನಿಜವಾಗಿಯೂ ಇವರು ನಮಗೆ ಸಿಕ್ಕಿದ್ದರು ಎಂದು ನಂತರ ಅರ್ಥ ಮಾಡಿಕೊಳ್ಳುತ್ತಾರೆ. ಈ ಚಿತ್ರಗಳಿಂದ ಬಹಳ ಪ್ರಯೋಜನವಾಗುತ್ತದೆ. ತಂದೆಯನ್ನು ಪಾಪ ತಿಳಿದುಕೊಂಡೇ ಇಲ್ಲ. ಸುಖದಾತ ಅಂತೂ ಅವರೊಬ್ಬರೇ ತಂದೆಯಾಗಿದ್ದಾರೆ. ಎಲ್ಲರೂ ಅವರನ್ನು ನೆನಪು ಮಾಡುತ್ತಾರೆ. ಚಿತ್ರಗಳಿಂದ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿದೆ. ಈಗ ನೋಡಿ, ಮೂರು ಹೆಜ್ಜೆ ಭೂಮಿ ಸಿಗುವುದಿಲ್ಲ, ಹಾಗೂ ನಂತರ ನೀವು ಇಡೀ ವಿಶ್ವದ ಮಾಲೀಕರಾಗುತ್ತೀರ. ಈ ಚಿತ್ರ ವಿದೇಶದಲ್ಲಿಯೂ ಬಹಳ ಸರ್ವಿಸ್ ಮಾಡುತ್ತದೆ. ಮಕ್ಕಳಿಗೆ ಈ ಚಿತ್ರಗಳ ಬಗ್ಗೆ ಅಷ್ಟು ಗೌರವವಿಲ್ಲ. ಖರ್ಚಂತೂ ಆಗಲೇಬೇಕು. ರಾಜಧಾನಿ ಸ್ಥಾಪನೆ ಮಾಡುವುದರಲ್ಲಿ ಆ ಸರ್ಕಾರದ್ದು ಕೋಟ್ಯಾಂತರ ರೂಪಾಯಿ ಖರ್ಚಾಗಿರಬೇಕು, ಮತ್ತು ಲಕ್ಷಾಂತರ ಜನ ಸತ್ತರು, ಇಲ್ಲಂತೂ ಸಾಯುವ ವಿಚಾರವೇ ಇಲ್ಲ. ಶ್ರೀಮತದಂತೆ ಪೂರ್ಣ ಪುರುಷಾರ್ಥ ಮಾಡಬೇಕು.
ಆಗಲೇ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯ. ಇಲ್ಲವೆಂದರೆ ಕೊನೆಯಲ್ಲಿ ಶಿಕ್ಷೆಯನ್ನು ಭೋಗಿಸುವ ಸಮಯದಲ್ಲಿ ಬಹಳ ಪಶ್ಚಾತ್ತಾಪ ಪಡುತ್ತೀರ. ಇವರು ತಂದೆಯೂ ಆಗಿದ್ದಾರೆ, ಹಾಗೆಯೇ ಧರ್ಮರಾಜನೂ ಆಗಿದ್ದಾರೆ. ಪತಿತ ಜಗತ್ತಿನಲ್ಲಿ ಬಂದು ಮಕ್ಕಳಿಗೆ 21 ಜನ್ಮಗಳಿಗಾಗಿ ಸ್ವರಾಜ್ಯ ಕೊಡುತ್ತೇನೆ. ಒಂದು ವೇಳೆ ನಂತರ ಯಾರಾದರೂ ವಿನಾಶಕಾರಿ ಕರ್ತವ್ಯ ಮಾಡಿದರೆ ಪೂರ್ಣ ಶಿಕ್ಷೆಯನ್ನು ಭೋಗಿಸುತ್ತಾರೆ. ಏನಾಗುತ್ತದೆಯೋ ಅದನ್ನು ನೋಡಲಾಗುತ್ತದೆ. ಮುಂದಿನ ಜನ್ಮದ ಬಗ್ಗೆ ಯಾರು ವಿಚಾರ ಮಾಡುತ್ತಾರೆ ಎಂದಲ್ಲ, ಮನುಷ್ಯ ದಾನ ಪುಣ್ಯವನ್ನೂ ಸಹ ಮುಂದಿನ ಜನ್ಮಕ್ಕಾಗಿ ಮಾಡುತ್ತಾರೆ. ನೀವೀಗ ಏನು ಮಾಡುತ್ತೀರೋ ಅದು 21 ಜನ್ಮಗಳಿಗಾಗಿ. ಅವರು ಏನೆಲ್ಲ ಮಾಡುತ್ತಾರೋ ಅಲ್ಪಕಾಲಕ್ಕಾಗಿ. ಪ್ರತಿಫಲ ಎಷ್ಟೇ ಆದರೂ ನರ್ಕದಲ್ಲಿಯೇ ಸಿಗುತ್ತದೆ, ನಿಮಗಂತೂ ಸ್ವರ್ಗದಲ್ಲಿ ಪ್ರತಿಫಲ ಸಿಗಬೇಕು. ರಾತ್ರಿ ಹಗಲಿನ ಅಂತರವಿದೆ. ನೀವು ಸ್ವರ್ಗದಲ್ಲಿ 21 ಜನ್ಮಗಳಿಗಾಗಿ ಪ್ರಾರಬ್ಧ ಪಡೆಯುತ್ತೀರೆ. ಪ್ರತಿ ವಿಚಾರದಲ್ಲಿ ಶ್ರೀಮತದಂತೆ ನಡೆಯುವುದರಿಂದ ನೌಕೆ ಪಾರಾಗುತ್ತದೆ. ನೀವು ಮಕ್ಕಳನ್ನು ನಯನಗಳಲ್ಲಿ ಕೂರಿಸಿಕೊಂಡು ಬಹಳ ಆರಾಮವಾಗಿ ಕರೆದೊಯ್ಯುತ್ತೇನೆ ಎಂದು ತಂದೆ ಹೇಳುತ್ತಾರೆ. ನೀವು ಬಹಳ ದುಃಖ ಹೊಂದಿದ್ದೀರ. ನೀವು ನನ್ನನ್ನು ನೆನಪು ಮಾಡಿ ಎಂದು ಈಗ ಹೇಳುತ್ತೇನೆ. ನೀವು ಅಶರೀರಿಯಾಗಿ ಬಂದಿದ್ದೀರಿ, ಈ ಪಾತ್ರವನ್ನು ಮಾಡಿದಿರಿ, ಈಗ ಮತ್ತೆ ಮರಳಿ ಹೋಗಬೇಕು. ಇದು ನಿಮ್ಮ ಅವಿನಾಶಿ ಪಾತ್ರವಾಗಿದೆ. ಈ ವಿಚಾರಗಳನ್ನು ಯಾರೇ ವಿಜ್ಞಾನದ ಜಂಬ ಇರುವವರು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಆತ್ಮ ಎಷ್ಟು ಚಿಕ್ಕ ನಕ್ಷತ್ರವಾಗಿದೆ, ಅದರಲ್ಲಿ ಅವಿನಾಶಿ ಪಾತ್ರ ಸದಾ ಕಾಲಕ್ಕಾಗಿ ತುಂಬಿದೆ. ಇದು ಎಂದಿಗೂ ಸಮಾಪ್ತಿಯಾಗುವುದಿಲ್ಲ. ನಾನು ಸಹ ರಚಯಿತ ಮತ್ತು ಪಾತ್ರಧಾರಿಯಾಗಿದ್ದೇನೆ ಎಂದು ತಂದೆಯೂ ಹೇಳುತ್ತಾರೆ. ನಾನು ಪಾತ್ರ ಮಾಡಲು ಕಲ್ಪಕಲ್ಪಕ್ಕೂ ಬರುತ್ತೇನೆ. ಪರಮಾತ್ಮ ಮನ ಬುದ್ಧಿ ಸಹಿತ ಚೈತನ್ಯ ನಾಲೆಜ್ಫುಲ್ ಆಗಿದ್ದಾರೆ ಎಂದು ಹೇಳುತ್ತಾರೆ. ಆದರೆ ಏನು ವಸ್ತು ಎಂಬುದನ್ನು ಯಾರೂ ತಿಳಿದಿಲ್ಲ. ಹೇಗೆ ನೀವು ಆತ್ಮ ನಕ್ಷತ್ರದಂತಿದ್ದೀರೋ ನಾನು ಸಹ ನಕ್ಷತ್ರವಾಗಿದ್ದೇನೆ. ಭಕ್ತಿ ಮಾರ್ಗದಲ್ಲಿಯೂ ನನ್ನನ್ನು ನೆನಪು ಮಾಡುತ್ತಾರೆ, ಏಕೆಂದರೆ ದುಃಖಿಯಾಗಿದ್ದಾರೆ. ನಾನು ಬಂದು ನೀವು ಮಕ್ಕಳನ್ನು ನನ್ನ ಜೊತೆಯಲ್ಲಿ ಕರೆದೊಯ್ಯುತ್ತೇನೆ. ನಾನು ಸಹ ಮಾರ್ಗದರ್ಶಿಯಾಗಿದ್ದೇನೆ. ಪರಮಾತ್ಮನಾದ ನಾನು ನೀವು ಆತ್ಮಗಳನ್ನು ಕರೆದೊಯ್ಯುತ್ತೇನೆ. ಆತ್ಮ ಸೊಳ್ಳೆಗಿಂತಲೂ ಚಿಕ್ಕದಾಗಿದೆ. ಈ ತಿಳುವಳಿಕೆಯೂ ಸಹ ನೀವು ಮಕ್ಕಳಿಗೆ ಈಗ ಸಿಗುತ್ತದೆ. ಎಷ್ಟು ಚೆನ್ನಾಗಿ ತಿಳಿಸುತ್ತಾರೆ. ನಿಮ್ಮನ್ನು ವಿಶ್ವದ ಮಾಲೀಕ ಮಾಡುತ್ತೇನೆ. ಬಾಕಿ ದಿವ್ಯ ದೃಷ್ಟಿಯ ಕೀ ನಾನು ನನ್ನ ಬಳಿಯಲ್ಲಿಯೇ ಇಟ್ಟುಕೊಳ್ಳುತ್ತೇನೆ ಎಂದು ತಂದೆ ಹೇಳುತ್ತಾರೆ. ಇದನ್ನು ಯಾರಿಗೂ ಕೊಡುವುದಿಲ್ಲ. ಇದು ಭಕ್ತಿ ಮಾರ್ಗದಲ್ಲಿ ನನ್ನದೇ ಕೆಲಸಕ್ಕೆ ಬರುತ್ತದೆ. ನಾನು ನಿಮ್ಮನ್ನು ಪಾವನ ಪೂಜ್ಯ ಮಾಡುತ್ತೇನೆ, ಮಾಯೆ ಪತಿತ ಪೂಜಾರಿ ಮಾಡುತ್ತದೆ ಎಂದು ತಂದೆ ಹೇಳುತ್ತಾರೆ. ಬಹಳಷ್ಟು ತಿಳಿಸುತ್ತಾರೆ. ಆದರೆ ಎಲ್ಲೋ ಕೆಲವರು ಬುದ್ಧಿವಂತರು ಅರ್ಥ ಮಾಡಿಕೊಳ್ಳುತ್ತಾರೆ. ಈ ಟೇಪ್ ರೆಕಾರ್ಡರ್ ಬಹಳ ಒಳ್ಳೆಯ ವಸ್ತುವಾಗಿದೆ. ಮಕ್ಕಳು ಮುರಳಿಯನ್ನಂತೂ ಖಂಡಿತ ಕೇಳಬೇಕು. ಬಹಳ ಅಗಲಿ ಸಿಕ್ಕಿರುವ ಮಕ್ಕಳಿದ್ದಾರೆ. ಬಾಬಾ ಅವರಿಗೆ ಬಂಧನದಲ್ಲಿರೋ ಗೋಪಿಕೆಯರ ಮೇಲೆ ಬಹಳ ದಯೆ ಬರುತ್ತದೆ. ಬಾಬಾ ಅವರ ಮುರುಳಿ ಕೇಳಿ ಬಹಳ ಖುಷಿ ಪಡುತ್ತಾರೆ. ಮಕ್ಕಳ ಖುಷಿಗಾಗಿ ಏನು ಮಾಡಿದರೂ ಕಡಿಮೆಯೇ. ಬಾಬಾ ಅವರಿಗಂತೂ ಹಗಲು ರಾತ್ರಿ ಹಳ್ಳಿಯ ಗೋಪಿಕೆಯರ ಯೋಚನೆ ಇರುತ್ತದೆ, ನಿದ್ದೆಯೇ ಹೊರಟು ಹೋಗುತ್ತದೆ. ಹೇಗೆ ಮಕ್ಕಳು ದುಃಖದಿಂದ ಬಿಡುಗಡೆ ಹೊಂದುವುದು, ಏನು ಯುಕ್ತಿಯನ್ನು ರಚಿಸುವುದು. ಕೆಲವರಂತೂ ನಂತರ ದುಃಖದಲ್ಲಿ ಸಿಕ್ಕಾಕಿಕೊಳ್ಳುವುದಕ್ಕೂ ತಯಾರಿ ಮಾಡುತ್ತಾರೆ. ಕೆಲವರಂತೂ ಆಸ್ತಿ ತೆಗೆದುಕೊಳ್ಳುವ ಪುರುಷಾರ್ಥ ಮಾಡುತ್ತಾರೆ. ಹಾಗೆ ಕೆಲವರು ನಂತರ ವಿಚ್ಛೇದನ ಕೊಡುವುದರದ್ದೂ ಪುರುಷಾರ್ಥ ಮಾಡುತ್ತಾರೆ. ಜಗತ್ತಂತೂ ಇತ್ತೀಚೆಗೆ ಬಹಳ ಕೆಟ್ಟಿದೆ. ಕೆಲವು ಮಕ್ಕಳಂತೂ ತಂದೆಯನ್ನು ಸಾಯಿಸುವುದರಲ್ಲಿಯೂ ತಡ ಮಾಡುವುದಿಲ್ಲ. ಪಾರಲೌಕಿಕ ತಂದೆ ಎಷ್ಟು ಚೆನ್ನಾಗಿ ತಿಳಿಸುತ್ತಾರೆ. ನಾನು ಮಕ್ಕಳಿಗೆ ಎಷ್ಟು ಹಣವನ್ನು ಕೊಡುತ್ತೇನೆ ಎಂದರೆ ಇವರು ಎಂದಿಗೂ ದುಃಖಿಯಾಗುವುದಿಲ್ಲ. ಅಂದ ಮೇಲೆ ಮಕ್ಕಳೂ ಸಹ ಎಲ್ಲರಿಗೂ ಸುಖದ ದಾರಿಯನ್ನು ತಿಳಿಸುವಷ್ಟು ದಯಾಹೃದಯಿಯಾಗಬೇಕು. ಇತ್ತೀಚೆಗಂತೂ ಎಲ್ಲರೂ ದುಃಖ ಕೊಡುತ್ತಾರೆ.
ಬಾಕಿ ಶಿಕ್ಷಕರು ಎಂದಿಗೂ ದುಃಖದ ದಾರಿಯನ್ನು ತಿಳಿಸುವುದಿಲ್ಲ. ಅವರು ಓದಿಸುತ್ತಾರೆ. ವಿದ್ಯೆ ಸಂಪಾದನೆಯ ಮೂಲ ಆಧಾರವಾಗಿದೆ. ವಿದ್ಯೆಯಿಂದ ಶರೀರ ನಿರ್ವಹಣೆ ಮಾಡಿಕೊಳ್ಳಲು ಯೋಗ್ಯರಾಗುತ್ತಾರೆ. ಮಾತಾಪಿತರಿಂದ ಭಲೆ ಆಸ್ತಿ ಸಿಗುತ್ತದೆ, ಆದರೆ ಅದೇನು ಪ್ರಯೋಜನಕ್ಕೆ? ಎಷ್ಟು ಹೆಚ್ಚು ಹಣವೋ ಅಷ್ಟು ಬಹಳ ಪಾಪ ಮಾಡುತ್ತಾರೆ. ಇಲ್ಲವೆಂದರೆ ತೀರ್ಥಯಾತ್ರೆಗಳನ್ನು ಮಾಡುವುದರಲ್ಲಿ ಬಹಳ ನಮ್ರತೆಯಿಂದ ಹೋಗುತ್ತಾರೆ. ಆದರೆ ಕೆಲವರಂತೂ ತೀರ್ಥಯಾತ್ರೆಯಲ್ಲಿಯೂ ಶರಾಬನ್ನು ತೆಗೆದುಕೊಂಡು ಹೋಗುತ್ತಾರೆ, ನಂತರ ಬಚ್ಚಿಟ್ಟುಕೊಂಡು ಕುಡಿಯುತ್ತಾರೆ. ಸರಾಯಿಯ ಹೊರತು ಇರಲು ಸಾಧ್ಯವಿಲ್ಲ ಎಂಬುದನ್ನು ಬಾಬಾ ನೋಡಿದ್ದಾರೆ. ಮಾತೇ ಕೇಳಬೇಡಿ, ಯುದ್ಧದಲ್ಲಿ ಹೋಗುವವರು ಸಹ ಚೆನ್ನಾಗಿ ಸಾರಾಯಿ ಕುಡಿಯುತ್ತಾರೆ. ಯುದ್ಧ ಮಾಡುವವರಿಗೆ ತನ್ನ ಜೀವದ ಯೋಚನೆ ಇರುವುದಿಲ್ಲ. ಆತ್ಮ ಒಂದು ಶರೀರವನ್ನು ಬಿಟ್ಟು ಹೋಗಿ ಮತ್ತೊಂದು ಶರೀರ ತೆಗೆದುಕೊಳ್ಳುತ್ತದೆ ಎಂದು ತಿಳಿದಿರುತ್ತಾರೆ. ನೀವು ಮಕ್ಕಳಿಗೂ ಸಹ ಈಗ ಜ್ಞಾನ ಸಿಗುತ್ತದೆ. ಈ ಕೊಳಕು ಶರೀರವನ್ನು ಬಿಡಬೇಕು. ಅವರುಗಳಿಗೆ ಯಾವುದೇ ಜ್ಞಾನವಿಲ್ಲ, ಆದರೆ ಸಾಯುವ ಮತ್ತು ಸಾಯಿಸುವ ಅಭ್ಯಾಸವಾಗಿದೆ. ಇಲ್ಲಂತೂ ನಾವು ತಾನಾಗಿಯೇ ಕುಳಿತಲ್ಲಿಯೇ ಬಾಬಾ ಅವರ ಬಳಿ ಹೋಗಲು ಬಯಸುತ್ತೇವೆ. ಇದು ಹಳೆ ಶರೀರವಾಗಿದೆ. ಹೇಗೆ ಸರ್ಪವು ಹಳೆ ಪೊರೆಯನ್ನು ಬಿಟ್ಟು ಬಿಡುತ್ತದೆ, ಚಳಿಯಲ್ಲಿ ಒಣಗಿ ಹೋದಾಗ ಇಳಿಸಿ ಬಿಡುತ್ತದೆ. ಇದಂತೂ ನಿಮ್ಮ ಬಹಳ ಕೊಳಕಾದ ಹಳೆಯ ಶರೀರವಾಗಿದೆ. ಪಾತ್ರ ಮಾಡುತ್ತ ಈಗ ಇದನ್ನು ಬಿಡಬೇಕು. ಬಾಬಾ ಅವರ ಬಳಿ ಹೋಗಬೇಕು. ಬಾಬಾ ಅವರು ಯುಕ್ತಿಯನ್ನಂತೂ ತಿಳಿಸಿದ್ದಾರೆ. ಮನ್ಮನಾಭವ, ನನ್ನನ್ನು ನೆನಪು ಮಾಡಿ ಅಷ್ಟೆ. ಹಾಗೆಯೇ ಕುಳಿತಿದ್ದಂತೆಯೇ ಶರೀರವನ್ನು ಬಿಟ್ಟು ಬಿಡುತ್ತೀರ. ಸನ್ಯಾಸಿಗಳದ್ದು ಸಹ ಹೀಗೆ ಆಗುತ್ತದೆ. ಕುಳಿತಲ್ಲಿಯೇ ಶರೀರವನ್ನು ಬಿಟ್ಟು ಬಿಡುತ್ತಾರೆ. ಏಕೆಂದರೆ ಆತ್ಮ ಬ್ರಹ್ಮ ತತ್ವದಲ್ಲಿ ಲೀನವಾಗಬೇಕೆಂದು ಅವರು ತಿಳಿದಿರುತ್ತಾರೆ. ಆದ್ದರಿಂದ ಯೋಗ ಬೆಳೆಸಿ ಕೂರುತ್ತಾರೆ. ಆದರೆ ಹೋಗಲು ಸಾಧ್ಯವಿಲ್ಲ. ಹೇಗೆ ಕಾಶಿ ಕಲ್ವಟ್ ಭೋಗಿಸುತ್ತಾರೆ, ಅದು ಜೀವಹತ್ಯೆಯಾಗುತ್ತದೆ. ಈ ಸನ್ಯಾಸಿಗಳು ಸಹ ಕುಳಿತಲ್ಲಿಯೇ ಆ ರೀತಿ ಹೋಗುತ್ತಾರೆ. ಬಾಬಾ ಅವರು ನೋಡಿದ್ದಾರೆ, ಅದು ಹಠಯೋಗ ಸನ್ಯಾಸವಾಯಿತು. ನಿಮಗೆ 84 ಜನ್ಮ ಹೇಗೆ ಸಿಗುತ್ತದೆ ಎಂಬುದನ್ನು ತಂದೆ ತಿಳಿಸುತ್ತಾರೆ. ನಿಮಗೆ ಎಷ್ಟೆಲ್ಲ ಜ್ಞಾನ ಕೊಡುತ್ತೇನೆ. ಎಲ್ಲೋ ವಿರಳರಷ್ಟೇ ಶ್ರೀಮತದಂತೆ ನಡೆಯುತ್ತಾರೆ. ದೇಹಾಭಿಮಾನ ಬರುವುದರಿಂದ ನಂತರ ತಂದೆಗೂ ತನ್ನ ಮತ ಕೊಡಲು ತೊಡಗುತ್ತಾರೆ. ದೇಹಿಯ ಅಭಿಮಾನಿಯಾಗಿ ಎಂದು ತಂದೆ ತಿಳಿಸುತ್ತಾರೆ. ನಾನು ಆತ್ಮನಾಗಿದ್ದೇನೆ. ಬಾಬಾ, ನೀವು ಜ್ಞಾನದ ಸಾಗರರಾಗಿದ್ದೀರ. ಬಾಬಾ, ನಿಮ್ಮ ಸಲಹೆಯಂತೆಯೇ ನಡೆಯುತ್ತೇನೆ ಅಷ್ಟೆ. ಹೆಜ್ಜೆ ಹೆಜ್ಜೆಗೂ ಬಹಳ ಎಚ್ಚರಿಕೆ ಬೇಕು. ತಪ್ಪುಗಳಂತೂ ಆಗತ್ತಿರುತ್ತವೆ. ನಂತರ ಪುರುಷಾರ್ಥ ಮಾಡಬೇಕಾಗುತ್ತದೆ. ಎಲ್ಲಿಗೆ ಹೋದರೂ ತಂದೆಯನ್ನು ನೆನಪು ಮಾಡುತ್ತೀರಿ. ವಿಕರ್ಮಗಳ ಹೊರೆ ತಲೆಯ ಮೇಲೆ ಬಹಳವಿದೆ. ಕರ್ಮ ಭೋಗವೂ ಸಹ ಶುಕ್ತ ಮಾಡಬೇಕಾಗುತ್ತದೆಯಲ್ಲವೇ? ಕೊನೆಯವರೆಗೂ ಈ ಕರ್ಮ ಭೋಗ ಬಿಡುವುದಿಲ್ಲ. ಶ್ರೀಮತದಂತೆ ನಡೆಯುವುದರಿಂದಲೇ ಚಿನ್ನದ ಬುದ್ಧಿಯವರಾಗಬೇಕು. ಜೊತೆಯಲ್ಲಿ ಧರ್ಮರಾಜನೂ ಇದ್ದಾರೆ. ಅಂದ ಮೇಲೆ ಜವಾಬ್ದಾರ ಅವರಾದರು. ಬಾಬಾ ಇದ್ದಾರೆ, ನೀವೇಕೆ ನಿಮ್ಮ ಮೇಲೆ ಹೊರೆ ಇಟ್ಟುಕೊಳ್ಳುತ್ತೀರ? ಪತಿತ ಪಾವನ ತಂದೆ ಪತಿತರ ಸಭೆಯಲ್ಲಿ ಬರಲೇಬೇಕು. ಇದೇನು ಹೊಸ ವಿಚಾರವಲ್ಲ. ಅನೇಕ ಬಾರಿ ಪಾತ್ರ ಮಾಡಿದ್ದಾರೆ, ಮತ್ತೆ ಮಾಡುತ್ತಿರುತ್ತಾರೆ. ಇದಕ್ಕೆ ಅದ್ಭುತ ಎನ್ನಲಾಗುತ್ತದೆ. ಒಳ್ಳೆಯದು. ಪಾರಲೌಕಿಕ ಬಾಪ್ದಾದರವರ ಸಿಹಿ ಸಿಹಿಯಾದ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಸವಿನೆನಪು ಮತ್ತು ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಮೊದಲನೆಯದು, ತಂದೆ ಸಮಾನ ಎಲ್ಲರನ್ನೂ ದುಃಖಗಳಿಂದ ಬಿಡುಗಡೆ ಮಾಡುವ ದಯೆ ತೋರಿಸಬೇಕು, ಸುಖದ ದಾರಿ ತಿಳಿಸಬೇಕು. ಎರಡನೆಯದು, ಯಾವುದೇ ವಿನಾಶಕಾರಿ ಉಲ್ಟಾ ಕರ್ತವ್ಯವನ್ನು ಮಾಡಬಾರದು. ಶ್ರೀಮತದಂತೆ 21 ಜನ್ಮಗಳಿಗಾಗಿ ತನ್ನ ಪ್ರಾರಬ್ಧ ಮಾಡಿಕೊಳ್ಳಬೇಕು.
ಹೆಜ್ಜೆ ಹೆಜ್ಜೆಗೂ ಎಚ್ಚರಿಕೆಯಿಂದ ನಡೆಯಬೇಕು. ವರದಾನ ಪ್ರತಿಜ್ಞೆಗಳ ಸ್ಮೃತಿಯ ಮೂಲಕ ಲಾಭ ತೆಗೆದುಕೊಳ್ಳುವಂತಹ ಸದಾ ತಂದೆಯ ಆಶೀರ್ವಾದಕ್ಕೆ ಪಾತ್ರರಾಗಿರಿ. ಪ್ರತಿಜ್ಞೆಗಳ ಸ್ಮೃತಿಯ ಮೂಲಕ ಲಾಭ ತೆಗೆದುಕೊಳ್ಳುವಂತಹ ಸದಾ ತಂದೆಯ ಆಶೀರ್ವಾದಕ್ಕೆ ಪಾತ್ರರಾಗಿರಿ. ಏನೆಲ್ಲ ಪ್ರತಿಜ್ಞೆಗಳನ್ನು ಮನಸ್ಸಿನಿಂದ ಮಾತಿನಿಂದ ಅಥವಾ ಬರೆದು ಮಾಡುತ್ತೀರ ಅವುಗಳನ್ನು ಸ್ಮೃತಿಯಲ್ಲಿಟ್ಟುಕೊಳ್ಳಿ. ಆಗ ಪ್ರತಿಜ್ಞೆಯ ಪೂರ್ಣ ಲಾಭ ತೆಗೆದುಕೊಳ್ಳಬಹುದು. ಎಷ್ಟು ಬಾರಿ ಪ್ರತಿಜ್ಞೆ ಮಾಡಿದ್ದೇನೆ ಮತ್ತು ಎಷ್ಟು ನಿಭಾಯಿಸಿದ್ದೇನೆ ಎಂಬುದನ್ನು ಪರಿಶೀಲನೆ ಮಾಡಿಕೊಳ್ಳಿ. ಪ್ರತಿಜ್ಞೆ ಮತ್ತು ಲಾಭ ಇವೆರಡರ ಸಮತೋಲನೆ ಇದ್ದಾಗ ವರದಾತ ತಂದೆಯ ಮುಖಾಂತರ ಆಶೀರ್ವಾದ ಸಿಗುತ್ತಿರುತ್ತದೆ. ಹೇಗೆ ಶ್ರೇಷ್ಠ ಸಂಕಲ್ಪ ಮಾಡುತ್ತೀರೋ ಹಾಗೆ ಕರ್ಮವೂ ಶ್ರೇಷ್ಠವಾಗಿರಲಿ, ಆಗ ಸಫಲತಾ ಮೂರ್ತಿಯಾಗುತ್ತೀರ. ಸ್ಲೋಗನ್: ಸ್ವಯಂನ್ನು ಎಂತಹ ದಿವ್ಯ ಕನ್ನಡಿ ಮಾಡಿಕೊಳ್ಳಬೇಕೆಂದರೆ ಅದರಲ್ಲಿ ತಂದೆಯೇ ಕಾಣಿಸಬೇಕು, ಆಗ ಸತ್ಯ ಸೇವೆ ಎನ್ನಲಾಗುತ್ತದೆ. ಸ್ವಯಂನ್ನು ಎಂತಹ ದಿವ್ಯ ಕನ್ನಡಿ ಮಾಡಿಕೊಳ್ಳಬೇಕೆಂದರೆ ಅದರಲ್ಲಿ ತಂದೆಯೇ ಕಾಣಿಸಬೇಕು, ಆಗ ಸತ್ಯ ಸೇವೆ ಎನ್ನಲಾಗುತ್ತದೆ. ಓಂ ಶಾಂತಿ.